ಊಟ ಮಾಡು. ಬೇಡ ಸರ್, ನನಗ ಊಟ ಆಡಿದ್ದು ಯಾವುದು ಬೇಡ. ದಯವಿಟ್ಟು ನನ್ನನ್ನು ಒಂಟಿಯಾಗಿರಲು ಬಿಡಿ, ನನ್ನನ್ನು ಒತ್ತಾಯ ಮಾಡಿಬಿಡಿ ಸರ್, ನನ್ನನ್ನು ಒತ್ತಾಯ ಮಾಡಿಬಿಡಿ. ಯಾಕೋ ವೀರಭದ್ರ ಹೀಗೆ ಮಾತಾಡ್ತೀಯ? ನೋಡು ವೀರಭದ್ರ, ಎಲ್ಲ ಸ್ಟೇಷನ್ನಲ್ಲಿ ನಿನಗೆ ಊಟ ಮಾಡಿಸ್ಬೇಕನ್ನೋ ಪೊಲೀಸರು ಇರೋದಿಲ್ಲ, ಅಧಿಕಾರಿಗಳೇ ಇರೋದಿಲ್ಲ. ಯಾಕಂದ್ರೆ ನೀನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಕಣಪ್ಪ, ನೀನು ತುಂಬ ಒಳಗಿದ್ದ. ಅದಕ್ಕಾಗಿ ನಿನ್ನ ಮೇಲೆ ಪ್ರೀತಿ ಕರುಣೆಯಿಂದ ನಿನಗೆ ಊಟ ಇದ್ದೀನಿ ಅಷ್ಟೇ. ನೋಡು, ತೆಗೆದುಕೊಳ್ಳ, ನನ್ನ ಮಾತು ಕೇಳು. ನನ್ನ ಜೀವಂತವಾಗಿದ್ರೆ ತಾನೇ ನಿನ್ನ ಎಲ್ಲ ಆಸೆಗಳನ್ನ ಈಡೇರಕ್ಕೆ ಸಾಧ್ಯ. ನನ್ನ ಮಾತು ಕೇಳಿ, ಒಂದು ತುತ್ತಾದರೂ ತಿನ್ನಪ್ಪ. ಹೇಳು ಸರ್, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನನ್ನ ಮೇಲೆ ಪ್ರೀತಿ ವಿಶ್ವಾಸ ತೋರ್ತೀರ. ನಿಮ್ಮ ಉಪಕಾರ ಯಾವ ಜನ್ಮದಲ್ಲಿಯೂ ಮರೆಯಲಾರೆ. ಸರ್, ನಿಮಗೊಂದು ಮಾತು ಕೇಳಬೇಕು. ಕಾಳಿಂಗ ಎಲೆಕ್ಷನ್ ಹೇಳು ವೀರಭದ್ರ, ಅದೇನು ಅಂತ? ಹಾ, ದುಷ್ಟ ಕಾಳಿಂಗರಾವ್ ಚುನಾವಣೆಯಲ್ಲಿ ಸೋತನೋ ಅಥವಾ ಗೆದ್ದನೋ? ವೀರಭದ್ರ ವೀರಭದ್ರ, ಒಳ್ಳೆಯವ್ರಿಗೆ ಈ ಕಾಲದಲ್ಲಿ ಎಲ್ಲಿ ಎಲ್ಲಿ ಕಾಲ ಅವಶ್ಯ ಇದೆ ಕಣಪ್ಪ. ನೋಡು, ಅವರ ಮಾಡುವ ದುಡ್ಡಿನ ದರ್ಬಾರದಿಂದ, ಅವರು ಕೊಡೋ ಹೆಂಡ ಖಂಡದಿಂದ ಅವರು ಈ ಸಲ ಎಲೆಕ್ಷನಲ್ಲಿ ಪ್ರಚಂಡವಾಗಿ ಆರಿಸಿ ಬಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾನೆ ಕಣವ. ಪ್ರತಾಪ್ ಪೊಲೀಸ್ ಸಾಹೇಬ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ಹೌದಪ್ಪ, ನಾನು ನಿಜ ಹೇಳ್ತಾ ಇದ್ದೀನಿ. ಒಳ್ಳೆಯವ್ರಿಗೆ ಈ ಕಾಲದಲ್ಲಿ ಜೀವನನೇ ಇಲ್ಲಪ್ಪ. ನೋಡ್ಕನಪ್ಪ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀನಿ. ಹಾಗಾದ್ರೆ ಸರ್, ನಿಮ್ಗೊಂದು ಮಾತು ಕೇಳ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಆ ಕಾಳಿಂಗ ರಾವಣ ದೊಡ್ಡ ಕಡದ ನಮ್ಮೂರು ಹೊಳೆಯಾಗ ಹೋಗಲು ಬರ್ತೀನಿ. ನಿಜ ನಿಜ ವೀರಭದ್ರ, ನಿಜ. ನಿನ್ನಂಥವರು ಈ ಸಮಾಜದಲ್ಲಿ ಇರಬೇಕು. ಅದೃಷ್ಟಿ ಕಾಳಿಂಗನಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ನೋಡು, ನನಗೆ ಅದಾವ ಶಿಕ್ಷೆ ಆಗಲಿ, ನಾನು ಅನುಭವಿಸ್ಕಿದ್ದೇನೆ. ನಿನ್ನನ್ನು ಬಿಡ್ತಾ ಇದ್ದೀನಿ, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು. ನಿಮ್ಮ ಉಪಕಾರ ಯಾವ ಜನ್ಮದಲ್ಲಿ ಮರೆಯಲಾರೆ. ನಾನು ಹೋಗಿ ಬರ್ತೀನಿ ಸರ್. ಎಲ್ಲಿದ್ದಾನೆ ಆ ವೀರಭದ್ರ? ಸರದು ಊಟ ಕೊಡ್ಬೇಕಂತ ಅವನ ಹತ್ರ ಹೋದೆ, ನನ್ನ ಕತ್ತು ಹಿಡಿದು ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಸರ್. ಸಡ ಪ್ರತಾಪ್, ಸುಳ್ಳು ಹೇಳ್ತಾ ಇದ್ದೀಯಾ? ನಿಜ ಹೇಳು, ಎಲ್ಲಿದ್ದಾನೆ? ಸರ್, ನಾನೇಕ್ ಸುಳ್ಳು ಹೇಳೆ ಸರ್? ಸುಳ್ಳು ಹೇಳಿ ನನಗೇನು ಲಾಭ ಇದೆ? ಅವ್ನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ನೋ, ಇಂಪಾಸಿಬಲ್, ಅವ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದನ್ನ ನೀನೇ ಮಾಡಿ ಬಿಟ್ಟು ಕಳಿಸಿದೀಯ, ನನಗೆ ಚೆನ್ನಾಗಿ ಗೊತ್ತು. ಹೌದು ಹೌದು ಸರ್, ನಾನೇ ಬಿಟ್ಕೊಟ್ಟಿರುವೆ. ಏನಿವಾಗ ನಾನೇ ಬಿಟ್ ಕಳಿಸಿದ್ದೀನಿ ಅವನನ್ನ. ಮುಚ್ಚೋ ಬಾಯಿ, ನಾನೊಬ್ಬ ಹೈರ್ ಇನ್ಸ್ಪೆಕ್ಟರ್, ನೀನೊಬ್ಬ ಅಪ್ರಾಲ್ ಕಾನ್ಸ್ಟೇಬಲ್. ಈಗಲೇ ನಿನ್ನ ಮೇಲಧಿಕಾರಿಗೆ ತಿಳಿಸಿ ಸಸ್ಪೆಂಡ್ ಮಾಡಿಸ್ತೇನೆ. ಮೈ ಫುಟ್ ಯಾವನೇ ಬೇಕೋ ನನಗೆ ಈ ಪೊಲೀಸ್ ನೌಕರಿ. ನಿನ್ನಂತ ಹೇಳಿದ್ದನ್ನ ಅಧಿಕಾರಿ ಕೈಗಳಿಗೆ ಕೆಲಸ ಮಾಡುವುದಕ್ಕಿಂತ ಯಾವನೇ ಬೇಕು ನೌಕರಿ. ಏ ಇನ್ಸ್ಪೆಕ್ಟರ್, ನಿನಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳು. ನಾನಾರನ್ನುವುದು ನಿನಗೆ ಗೊತ್ತ. ನೋಡಿ ಇನ್ಸ್ಪೆಕ್ಟರ್, ಬ್ರಿಟಿಷರ ವಿರುದ್ಧ ಹೋರಾಡಿದ ಮಧುಕರಿ ನಾಯಕನ ತವರಲ್ಲಿ ಹುಟ್ಟಿದವರು ನಾನು. ನನ್ನ ತಾಯಿ ಯಾರು ಗೊತ್ತಾ ನಿನಗೆ ಇನ್ಸ್ಪೆಕ್ಟರ್? ಚಿತ್ತೂರು ರಾಣಿ ಚೆನ್ನಮ್ಮನ ವಂಶದವಳು. ಅದು ಅಲ್ಲದೆ ನಾನು ಮೊದಲನೆಯ ಸಲ ಈ ನೌಕರಿನ ಮಾಡಿದ್ದು ಜಾಯ್ನ್ ಆಗಿದ್ದು ಎಲ್ಲಿ ಗೊತ್ತಾ ಇನ್ಸ್ಪೆಕ್ಟರ್? ಮಧುಕರಿ ನಾಯಕನ ಕೋಟೆಯಲ್ಲಿ. ಕೆಲಸ ಮಾಡಬೇಕು ಅಂತ ಈ ಪೊಲೀಸ್ ನೌಕರಿಗೆ ಸೇರಿದೆ. ಆದ್ರೆ ನಿನ್ನಂತ ನಾ ಎಲಕ ನಚ್ಚ ತಿನ್ನುವ ಅಧಿಕಾರಿ ಕೈಗಳಿಗೆ ಕೆಲಸ ಮಾಡ್ತೀನಿ ಅಂತ ನಾನು ಎಂದೂ ಅನ್ಕೊಂಡಿದ್ದೆ. ಇನ್ಸ್ಪೆಕ್ಟರ್, ನಿನ್ನ ಕೈಗಳಿಗೆ ಕೆಲಸ ಮಾಡೋಕ್ಕಿಂತ ಬೀದಿಯಲ್ಲಿ ಕಸ ಗುಡಿಸಿ ಹೊಟ್ಟೆ ತುಂಬಕ್ಳು ಎಷ್ಟೋ ಲೇಸ್. ನೋಡು, ರಾಜೀನಾಮೆ ಪತ್ರವನ್ನ ಬರೆದು ಕೊಟ್ಟಾಯ್ನಿ, ಅವು ಏನ್ ಬೇಕಾದ್ರೂ ಮಾಡ್ಕೋ. ಆ ವೀರಭದ್ರನಿಗೆ ಕುಮ್ಮ ಕೊಡ್ತಾ ಇದೆಯಲ್ಲ, ನಿನಗೂ ಆ ವೀರಭದ್ರನಿಗೂ ಕೂಡೆ ಗಲ್ಲ ಶಿಕ್ಷೆ ಕೊಡಿಸದಿದ್ರ ನಾನು
ನಮ್ಮ ಅಪ್ಪನ ಮಗನೇ ಅಲ್ಲ. ಹೇಗೋ ಟಿಕೆಟ್ ನಮಗೆ ಸಿಕ್ಕಿದೆ, ಚುನಾವಣೆ ಎಲ್ಲ ವ್ಯವಸ್ಥೆ ಸಿದ್ಧತೆ ಮಾಡಿಕೊಂಡು ರೆಡಿಯಾಗಿರು. ನಾ ಆರಿಸಿ ಬಂದಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾನೆ. ಈ ಊರಿನಲ್ಲಿ ಬಹಳ ದಿನಗಳಿಂದ ನನ್ನ ಮಾತಿಗೆ ಮಾನ್ಯತೆ ಕೊಟ್ಟು ಪ್ರತಿಯೊಂದು ಕಾರ್ಯದಲ್ಲಿ ಕಷ್ಟ ಸುಖ ಭಾಗಿಯಾಗಿ ನಿನ್ನನ್ನು ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡ್ತೀನಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗವನಿದ್ದಾನೆ. ಮುಂದಿನ ಚುನಾವಣೆ ಎಲ್ಲ ಸಿದ್ಧತೆ ಹೀಗೆ ಮಾಡಿಕೊ, ಟಿಕೆಟ್ ನನಗೆ ಕೊಟ್ಟಿದ್ದ. ಆಯ್ತು ಆಯ್ತು ಆಯ್ತು. ನಮ್ಮೂರ ಸತ್ಯಪುರ ಕ್ಷೇತ್ರದಿಂದ ನಮ್ಮ ಕಾಳಿಂಗ್ರವರು ಮಂತ್ರಿ ಆಗ್ತಾರ. ನಮ್ದು ಕಾಳಿಂಗ್ರವರು ಮುಖ್ಯಮಂತ್ರಿ ಆದ್ರ ಅಂದ್ರೆ ಈ ನಮ್ಮ ಸಿದ್ದರಾಮಯ್ಯ ಅವರು ಏನು 2,500 ರೂಪಾಯಿ ಕೊಡ್ತಾರಲ್ಲ, ಇದೇನು ಲೆಕ್ಕಕ್ಕಿಲ್ಲ. ನಾವು 4,000 ರೂಪಾಯಿ ಕೊಡ್ತೀವಿ, ಗಂಡು ಮಕ್ಕಳಿಗೆ 6,000 ರೂಪಾಯಿ ಕೊಡ್ತೀವಿ, 3,000 ಮನೆಗೆ, 3,000 ಗುಂಡಿಗೆ. ಹಾ, ಮತ್ತು ನಮ್ಮ ಸಾಹುಕಾರ ಹೋಗೋ ದಾರಿಗೆಲ್ಲ ಟಾರ್ ಹಾಕ್ತೀವಿ, ಮತ್ತು ಜನ ಅಡ್ಡಾಡೋ ದಾರಿಗೆಲ್ಲ ಗರ್ಸ್ ಹಾಕ್ತೀವಪ್ಪ. ಮತ್ತು ನಮ್ಮ ಇದ ವಚನಗಳು ಹಾಂ, ಎಲ್ಲ ಚಲೋ ಕೆಲಸ ಮಾಡ್ತೀವ. ಈಗೇನು ಮಾಡ್ಕೊತ ಬಂದಾರಲ್ಲ ಅವ್ರಕ್ಕಿಂತ ಒಂದು ಕೈ ಮೇಲೆ ಮಾಡ್ತೀವ. ಇನ್ನು ಹೆಣ್ಮಕ್ಳಿಗೆ ಎಲ್ಲಿ ಕಸಕ ಹೋಗೋದು ಕೊಳೆಮಿಲ್ಲ. ಏನಪ್ಪ, ಗಂಡು ಮಕ್ಕಳಿಗೆ 6,000, ಹೆಣ್ಣು ಮಕ್ಕಳಿಗೆ 4,000, ಶುದ್ಧ 10,000 ಮ್ಯಾಲೆ 2,000 ಎಷ್ಟ್ರ ತಿಂಗಳಿಗೆ 1,000. ಯಾಕೆ ಹೆಣ್ಮಕ್ಳ ಕಸಕ್ಕೆ ಹೋಗ್ಬೇಕ್ರಿ, ಕೊಳೆ ಮೇಲೆ ಇಲ್ಲ. ಹಂಗ ನಮ್ಮದನ್ನ ಯಾರು ಭಾಳ ಇನ್ನೂ ಹಾಕ್ಯಾಕಿಟ್ಟಾರ ಅವ್ರ ಗಣಿತೆಲ್ಲ. ಯಾವತ್ತು ನಮ್ಮೂರಿನ ಕ್ಷೇತ್ರದ ಮತದಾರ ಬಾಂಧವರೇ, ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ಕೆಲವೊಂದು ನನ್ನ ಭರವಸೆಗಳನ್ನೆಲ್ಲ ನಮ್ಮ ಕಾರಬಾರಿಯವರಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಕೆಲವೊಂದು ಇನ್ನೂ ಭರವಸೆಗಳನ್ನು ಅವರು ಹೇಳಿಲ್ಲ. ನನ್ನ ಆರಿಸಿ ತಂದು ಮುಖ್ಯಮಂತ್ರಿ ಮಾಡಿದ್ರೆ ಮಹಾತ್ಮ ಗಾಂಧೀಜಿ ಕಂಡಂತ ಕನಸು ರಾತ್ರಿ ಎಲ್ಲ ಹೆಣ್ಮಕ್ಕಳು ತಿರುಗಾಡ ಭಯ ಬಿಟ್ಟು ತಿರುಗಾಡಬೇಕ್ರಿ ಅಂದ್ರ ನಿರ್ಭಯವಾಗಿ ಮತ್ತ ಭ್ರಷ್ಟಾಚಾರ ಆಡಳಿತ ನೀಡುತ್ತೇನೆ. ಲಂಚ ಎಂಬುದ ಪದಕ್ಕೆ ಕತ್ತರಿ ಹಾಕುತ್ತೇನೆ. ಹಾಕ್ತಾರೆ ಇವು ನನ್ನ 3 ಅಜೆಂಡಾಗಳು. ಅದಕ್ಕೋಸ್ಕರ ಕಾರ್ಬಾರಿಯವರ, ಸೂರ್ಯಚಂದ್ರ ಎಷ್ಟು ಹುಟ್ಟುವುದು ಸತ್ಯವು, ನಾನು ಆರಿಸಿ ಬರೋದು ಅಷ್ಟೇ ಸತ್ಯ, ರಾಜ್ಯದ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಮತ್ತೆ ಇನ್ನೊಂದು ವಿಷಯಪ್ಪ, ಎಲ್ಲ ಗಂಡು ಮಕ್ಕಳಿಗೆ ಸರಾಯಿ ಅಂಗಡಿಯಾಗಿ ಎಲ್ಲರಿಗೆ ಒಂದೊಂದು ಕೂಪನ್ ಮಾಡಿಸ್ತೀವಿ, ಹ್ಮ್, ಬೇಕಾದಷ್ಟು ಹೇಳ್ರಿ. ಛಲ ಗೊತ್ತಿತು ನನ್ನ ಹೆಂಡತಿಯ ಪ್ರಾಣ ಸತ್ಯ ಜಯತೆ. ಅಚ್ಚುಕಟ್ಟಾಗಿ ಅಭಿನಯಿಸಿ
ಅತ್ಯಂತ ಉತ್ತಮ ರೀತಿಯಲ್ಲಿ ಮನೋರಂಜನೆಯನ್ನು ಕೊಟ್ಟಂತ ಈ ಒಂದು ನಾಟ್ಯ ಸಂಘಕ್ಕೆ ಶ್ರೀ ರುಕ್ಮಿಣಿ ಮುಚ್ಚಲ ನಾಯಕಿ ಚಿತ್ರ ಮಾಡಿಕೊಂಡಿರುವುದರಿಂದ ತುಂಬಾ ಹೃದಯದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮಂಗಳ ಗೀತೆಯನ್ನು ಹಾಡೋಣ.